ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ಸೂಪರ್ ಆಗಿರುವಂಥ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಸ್ವೀಟ್ನ ಮಾಡೋದಕ್ಕೆ ನಾನಿಲ್ಲಿ ರವೆನ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ ಮತ್ತು ಪುಟಾಣಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು 4 ಗ್ಲಾಸಷ್ಟು ರವೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 3 ಗ್ಲಾಸಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಅಷ್ಟೇ ಸಮ ಪ್ರಮಾಣದಲ್ಲಿ ಇಲ್ಲಿ ಸ್ವೀಟ್ನ ಹಾಕ್ಕೊಳ್ಬಾರ್ದು, ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಅಂದರೆ 1 ಕೆಜಿಯಷ್ಟು ರವಾನ ನೀವು ತೊಗೊಂಡ್ರೆ 3 ಪಾವು ಕೆಜಿಯಷ್ಟು ಇಲ್ಲಿ ಸಕ್ಕರೆನ ತೊಗೊಳ್ಬೇಕು. ಅಂದರೆ ಸ್ವೀಟು ಕರೆಕ್ಟಾಗಿ ಬರ್ತೈತಿ. ಸಮ ಪ್ರಮಾಣದೊಳಗೆ ಹಾಕಿದರೆ ಜಾಸ್ತಿ ಸ್ವೀಟ್ ಆಗ್ತೈತಿ, ತಿನ್ನೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು. ಇಲ್ಲಿ ಒಣ ಕೊಬ್ಬರಿ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ರೀತಿ ಮಾಡಿ ಇಟ್ಕೊಳ್ತೀನಿ. ಈ ಪುಟಾಣಿನೂ ಅಷ್ಟೇ, ಅದನ್ನು ಪೌಡ್ರ್ ರೀತಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ತೋರಿಸ್ತಾ ಇರುವಂಥ ರೆಸಿಪಿ ಯಾವುದು ಅಂದರೆ ರವೆ ಉಂಡೆ. ರವೆ ಉಂಡೆ ಮಾಡೋದಕ್ಕೆ ಯಾರೂ ಇಲ್ಲಿ ಪುಟಾಣಿನ ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ, ಬಟ್ ನಾನಿಲ್ಲಿ ಪುಟಾಣಿನ ಯೂಸ್ ಮಾಡ್ಕೊಂಡಿದ್ದೀನಿ. ಪುಟಾಣಿ ಸ್ವಲ್ಪ ಸೇರಿಸೋದ್ರಿಂದ ಪುಟಾಣಿ ಹಿಟ್ಟನ್ನು ಇಲ್ಲಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಎಷ್ಟೋ ಜನ ರವೆ ಉಂಡೆನ ಇಷ್ಟಪಡೋದಿಲ್ಲ, ಅಂಥವರು ಈ ರೀತಿಯಾಗಿ ಮಾಡಿದರೆ ಭಾಳ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನಾನು ಸಕ್ಕರೆನ ಪಾಕ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆನ ಹಾಕಿಬಿಟ್ಟು ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೊಳ್ತೀನಿ. ಅಗ್ದಿ ಕಡಿಮೆ ನೀರನ್ನು ಕೂಡ ಹಾಕ್ಕೊಳ್ಬಾರ್ದು, ಯಾಕಂದರೆ ಗಟ್ಟಿ ಆದರೆ ರವೆ ಉಂಡೆ ತಿನ್ನೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಮಿದು ಇರಬೇಕು, ಅಂದ್ರೇ ಟೇಸ್ಟ್ ಕರೆಕ್ಟಾಗಿ ಬರ್ತದೆ. ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ನಾನು ನೀಟಾಗಿ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು. ಇದು ಕುದಿಯೋವರೆಗೂ ನಾನಿಲ್ಲಿ ರವೆನ ಕೂಡ ಇಲ್ಲಿ ಹುರ್ಕೊಳ್ತೀನಿ. ಈ ರವೆನ ಹುರ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ನೀಟಾಗಿ ಇದನ್ನು ಹುರ್ಕೊಳ್ಬೇಕು. ಈ ರವೆ ಒಂದು ಘಮ ಬರೋವರೆಗೂ ನಾವು ಇದನ್ನು ಹುರಿಬೇಕು. ಪೂರ್ತಿಯಾಗಿ ಇವಾಗ ವೈಟ್ ಕಲರ್ ಇರುವಂಥ ರವೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಬೇಕು. ಆ ರೀತಿಯಾಗಿ ನಾವು ಇದನ್ನು ಹುರ್ಕೊಳ್ಬೇಕು. ಈ ರವೆ ಉಂಡೆ ಮಾಡೋದ್ರಲ್ಲಿ ಮೇನ್ ಅಂದರೆ ರವೆನ ಹುರಿಯೋದು ಇರ್ತೈತಿ. ಇದನ್ನು ಚೆನ್ನಾಗಿ ಹುರಿದ್ರೆ ಉಂಡೆ ಕೂಡ ಟೇಸ್ಟಿ ಆಗ್ತವೆ. ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ನಾವು ಇದನ್ನು ಹುರ್ಕೊಳ್ಬೇಕು. ಈ ರವೆ ಉಂಡೆಗೆ ಸ್ವಲ್ಪ ತುಪ್ಪನೂ ಕೂಡ ಜಾಸ್ತಿನೇ ಬೇಕು. ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಇದು ಚೆನ್ನಾಗಿ ಬರ್ತೈತಿ. ಇವಾಗ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ರವೆವೆಲ್ಲ ಹುರಿಯೋವರೆಗೂ ನಾನು ಇಲ್ಲಿ ಪಾಕನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪಾಕ ಇವಾಗ ರೆಡಿ ಆಗ್ತಾ ಇದೆ. ಇದು ಸಕ್ಕರೆ ಎಲ್ಲ ಕರಗಬೇಕು. ಸಕ್ಕರೆ ಕರಗಾದಮೇಲೆ ನಾವು ಒಂದೇಳೆ ಪಾಕನ ನೋಡಿಕೊಂಡು ಇದಕ್ಕೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇಳೆ ರವೆ ಉಂಡೆ ಏನಾದರೂ ಸ್ವಲ್ಪ ಪಾಕ ಜಾಸ್ತಿಯಾಗಿ ಮಿದುವಾಯಿತು ಅಂದರೆ ಆವಾಗ ನೀವು ಸ್ವಲ್ಪ ಪುಟಾಣಿ ಹಿಟ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಆಗ ಯಾವುದೇ ರೀತಿ ರವೆ ಉಂಡೆ ಹಾಳಾಗೋದಿಲ್ಲ, ನೀಟಾಗಿ ಬರ್ತಾವೆ. ಎಷ್ಟೋ ಸಾರಿ ಪಾಕ ಕೆಟ್ಟೋಯ್ತು, ಉಂಡೆ ಎಲ್ಲ ಮಿದುವಾಯಿತು ಅಂತ ಇರ್ತೀರ. ಈ ರೀತಿಯಾಗಿ ಮಾಡಿ ನೋಡಬಹುದು. ನೋಡಿ ನಮ್ಮ ರವೆ ಉಂಡೆ ಎಷ್ಟು ನೀಟಾಗಿ ಬಂದೈತಂತ. ಪಾಕ ರೆಡಿ ಆದ ತಕ್ಷಣ ಅದನ್ನು ಸ್ವಲ್ಪ ಒಂದು 5 ನಿಮಿಷದವರೆಗೂ ಮುಚ್ಚಿ ಇಡಬೇಕು. ಆಗ ಅದು ಎಲ್ಲ ಪಾಕನ ಚೆಕ್ಕೊಳ್ತೈತಿ. ಆಗ ಉಂಡೆ ಕೂಡ ಮಿದುವಾಗ್ತವೆ, ಟೇಸ್ಟ್ ಕೂಡ ಆಗ್ತವೆ. ಆಗ ಹಾಕಿದ ತಕ್ಷಣವೇ ಇವಾಗ ನಾವು ರೆಡಿ ಮಾಡಿದರೆ ಕರೆಕ್ಟಾಗಿ ಬರೋದಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ ಸ್ನೇಹಿತರೆ.